ಸುಮಾರು ಒಂದ್ ಮೂರ್ನಾಲ್ಕ ಇದೆ ನಾನು ಚೇಂಜ್ ಮಾಡ್ತಾ ಇರ್ತೀನಿ ವಿಡಿಯೋ ನೋಡ ಈ ಬಿಟ್ಟು ಆರೋಗ್ಯದಿಂದ ಓಡಿದ್ರೆ ಆರೋಗ್ಯ ಕರೆಕ್ಟ್ ಆಗಿರುತ್ತೆ ಮೂವಿ ನೋಡ್ತಿರೋದೇ ಕೆ ಜಿ ಎಫ್ ನನ್ ಸ್ಟೋರೀಸ್ ಅಲ್ಲೆಲ್ಲ ಇದೆ ಸೇಮ್ ನಂದು ಆ ಟೈಪ್ ಆಗಿದೆ ಸ್ಟೋರಿ ಅವರು ಸ್ಕ್ರಾಚ್ ಜೀರೋ ಇಂದ ಜೀರೋ ಇಂದ ಆ ಟೈಪ್ ನಾನು ಅವ್ರ ಫಿಲಮ್ ಅಲ್ಲಿ ತೋರಿಸಿದ್ರೆ ರಿಯಲ್ ಅಲ್ಲಿ ಅವ್ರು ನೋಡಿ ಇನ್ಸ್ಪೈರ್ ನಾನು ಆ ಟೈಪ್ ಬೆಳಿಬೇಕು ನಂದು ಸಿನಿಮಾ ಅಂತ

ವಾಟ್ ಯುವರ್ ಟಾಕಿಂಗ್ ಟು 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 ಮಿ ಮಿ ಐ ವಿಲ್ ಟಾಕ್ ಯು ಚಿಕ್ಕ ಚಿಕ್ಕ ಜೊತೆ ಮಾತಾಡ್ತೀನಿ ರೀಲ್ಸ್ ಹುಚ್ಚಿಗೆ ಏನೆಲ್ಲ ಅವಾಂತ್ರಿಗಳಾಗುತ್ತೆ ಅದರಿಂದ ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಎಕ್ಸಾಂಪಲ್ ರೀಲ್ಸ್ಗಾಗಿ ಶೋಕಿ ಮಾಡಿದವನಿಗೆ ಈಗ ಜೈಲೂಟ ಖಾತ್ರಿ ಆಗಿದೆ ಗನ್ ಮ್ಯಾನ್ ಐಷಾರಾಮಿ ಕಾರು ಬಾಡಿ ಗಾರ್ಡ್ ಇಟ್ಕೊಂಡು ಶೋಕಿ ಮಾಡ್ತಾ ರೀಲ್ಸ್ ಮಾಡ್ತಾ ಇದ್ದ ಸೆವೆನ್ ಮಾದರಿಗೆ ನಕಲಿ ಗನ್ ಅನ್ನ ಹಿಡಿದು ಆತ ಪ್ರದರ್ಶನವನ್ನ ಮಾಡ್ತಾ ಇದ್ದ ಕೆ ಜಿ ಗಟ್ಲೆ ಚಿನ್ನವನ್ನ ಮೈಮೇಲ್ ಹಾಕೊಂಡು ಶೋಕಿ ಮಾಡ್ತಿದ್ದವನಿಗೆ ಈಗ ಶಿಕ್ಷೆ ಬೆಂಗಳೂರಿನಲ್ಲಿ ಶೋ ಮಾಡಲು ಹೋಗಿ ಜೈಲು ಶಿಕ್ಷೆಯನ್ನ ಈಗ ಅನುಭವಿಸಬೇಕಾಗಿದೆ ಅರುಣ್ ಕಟಾರೆ ಶೋಕಿಗೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ನಿಮ್ಮ ಚಾಲೂನ್ ಟೈಪ್ ಮಾಡರ್ನ್ ಫ್ಯಾಮಿಲಿ ಟೈಪ್ ಆರ್ ಟೈಪ್ ಈ ಟೈಪ್ ಚಿಟ್ಕೆ ಚಪ್ಪಾಲೆ ಎಲ್ಲಿ ಸರ್ ಅರೆಸ್ಟ್ ಮಾಡಿದ್ದಾರೆ ಏನ್ ರೀಸನ್ ಅಂದ್ರೆ ಅವ್ನ್ ಗನ್ ಮ್ಯಾನ್ ಇಟ್ಕೊಂಡು ಅಂದ್ರೆ ಫೇಕ್ ಗನ್ ಮ್ಯಾನ್ಸ್ ಇಟ್ಕೊಂಡಿದ್ನಲ್ಲ ಅದನ್ನ ಇಟ್ಕೊಂಡು ಜನಗಳನ್ನ ಎದುರಿಸ್ತಿದ್ನಂತೆ ಮತ್ತೆ ಅವ್ನ್ ಹಾಕೊಂಡಿದ್ದಂತ ಚೈನ್ ಕೂಡ ಉಮಾ ಗೋಲ್ಡ್ ಅಂತ ತಿಳಿದು ಬರ್ತಿದೆ ಈಗ ಸದ್ಯಕ್ಕೆ ಅರುಣ್ ಕಾಟರ ಅರೆಸ್ಟ್ ಆಗಿದ್ದಾರೆ ಇನ್ನುವೆ ಇನ್ಮೇಲಾದ್ರೂ ಜನ ಇಂತ ಚೂತಿಯಗಳನ್ನ ನಂಬೋದ್ ಕಡಿಮೆ ಮಾಡಿ ಇಲ್ಲ ಹೌದಣ್ಣ ಇದೆ ತರ ಪಾಪ ಜನಗಳ ಹೊಟ್ಟೆ ಉರಿಸಿ ದುಡ್ಡು ಸುಲಿತಾ ಇದ್ದ ನಾನು ಕಚ್ಚಡ ಪಾಪಿ ಅಂತ ಹೇಳ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದ ಪ್ರಕಟಿಸಲಾಗಿದೆ ದೃಶ್ಯದಲ್ಲಿ ನೀವು ಕೆ ಫೋರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ ಅನ್ನ ಹಿಡಿದು ರಸ್ತೆಯಲ್ಲಿ ಆತ ಶೋಕ್ ಕೊಟ್ಟಿದ್ದ ಬೆದರಿಸುವ ರೀತಿಯಲ್ಲೆಲ್ಲ ರೀಲ್ಸ್ ಅನ್ನ ಮಾಡಿದ್ದ ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಫೋಟೋನೆ ಜನನ ಆಗಿದೆ ಮಾರಣ ಡೇಟ್ ಬರೆದು ಬಿಡ್ತೀನಿ ನೋಡಿದ್ರಲ್ಲ ಆತನ ಶೋಕಿ ಹೇಗಿತ್ತು ಅಂತ ಇಬ್ರು ಬಾಡಿ ಹಿಂದೆ ಇಟ್ಕೊಳ್ಳೋದು ಮೈ ಮೇಲೆಲ್ಲ ಚಿನ್ನವನ್ನ ಹೇರ್ಕೊಂಡು ಒಂದ್ ರೀತಿಯಾದಂತಹ ದೌಲತ್ ಪ್ರದರ್ಶನ ಮಾಡ್ತಾ ಇದ್ದ ಸೊ ಈ ರೀತಿಯಾಗಿ ಆತ ರೀಲ್ಸ್ ಗಳನ್ನ ಮಾಡಿ ಹಾಕೋ ಮೂಲಕ ಲೈಕ್ಸ್ ಅನ್ನ ಗಿಟ್ಟಿಸ್ಕೊಳ್ತಾ ಅದು ಬರುತ್ತೆ ರೀಲ್ಸ್ ಮದುವೆ ಮಾಡಿಕೊಳ್ಳ ಸ್ಟೇಜ್ ಬರ್ಬೋದು ಗಂಡಸ್ರಿಗೂ ಹೋದೆ ಹೆಂಗಸ್ರಿಗೂ ಹೋದೆ ಇಬ್ಬರಿಗೂ ಹೆಂಗ್ ಹಿಡಿದಿದೆ ಅದ್ರದ್ದು ಹುಚ್ಚು ಅಂತಂದ್ರೆ ಒಂದಪ್ಪಿ ತಪ್ಪಿ ಒಂದು ದಿನ ನ್ಯೂಕ್ಲಿಯರ್ ಬಾಂಬ್ ಬಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಆ ಲೆವೆಲ್ ಅಲ್ಲಿ ಸಂತೋಷ